ನಾಳೆ ನಮ್ಮ ದೇಶದ ಗಣರಾಜ್ಯೋತ್ಸವ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಸಲುವಾಗಿ ಸಾಕಷ್ಟು ಜನ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಸ್ವಾತಂತ್ರ್ಯ ಬಂದ ಮೇಲೆ ನಾವು ಬಹಳ ಆರಾಮವಾಗಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ರೈತರು ಎಲ್ಲ ಕಾರ್ಮಿಕರಾಗಲಿ ಎಲ್ಲರೂ ಬಹಳ ಆನಂದದಿಂದ ಜೀವನ ಸಾಕ್ಷಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಆರಾಮವಾಗಿ ಇರತಕ್ಕಂತ ಇಂತ ಮಧ್ಯೆ ಇವತ್ತೇನ ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿ ನರೇಂದ್ರ ಮೋದಿ ಅವರು ಮೂರು ಶಾಸನಗಳನ್ನು ಎಪಿಎಂಸಿ ಕಾಯ್ದೆ ಆಗಿರಬಹುದು ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ಕಾಯ್ದೆಗಳನ್ನು ಮೂರು ಕಾಯ್ದೆಗಳು ಈ ರೈತರಿಗೆ ಒಂದು ಮರಣ ಶಾಸನ ಇದ್ದಂತೆ ಆದ ಕಾರಣ ಇವತ್ತು ಇದರ ವಿರುದ್ಧ ಏನು ಎಲ್ಲ ರೈತರು ಡೆಲ್ಲಿ ಸಮೀಪ ಏನು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಸುಮಾರು 2 ಕೋಟಿಗಿಂತ ಜನ ಮೇಲ್ಪಟ್ಟ ಜನ ಇವತ್ತು ಟಿವಿಯಲ್ಲಿ ತೋರಿಸ್ತಾ ಇಲ್ಲ ಬಹಳಷ್ಟು ಜನ ಅದು ಇಲ್ಲಿವರೆಗೂ ಸತ್ಯಾಗಿ ನಡೀತದೆ ಅದರಲ್ಲಿ ಸುಮಾರು 54 ಜನ ಸತ್ತಿದ್ದಾರೆ ಇಷ್ಟಾದರೂ ಕೂಡ ಮೋದಿಯವರು ಮಾಡಿದ್ದನ್ನ ಬಿಡ್ತಾ ಇಲ್ಲ ನಾಳೆ ದೇಶಕ್ಕೆ ಗಣರಾಜ್ಯೋತ್ಸವ ದಿನ ನಾವು ಅವರ ಸಪೋರ್ಟ್ಗೆ ಏನು ಬಂದ್ರೆ ಬಹಳ ಬೃಹತ್ವಾಗಿರ್ತಕ್ಕಂಥ ಟ್ರ್ಯಾಕ್ಟರ್ ರ್ಯಾಲಿ ನಮ್ಮ ಗಂಜಿನಿಂದ ಎ ಪಿ ಎಂ ಸಿ ಯಾರ್ಡ್ ಗಂಜಿನಿಂದ ತಿಮ್ಮಾಪುರ ಚೌಕ್ ಮತ್ತು ಡಿ ಸಿ ಆಫೀಸ್ವರೆಗೆ ನಮ್ಮ ಕಿಸಾನ್ ಸಂಯುಕ್ತ ಆಶ್ರಯ ಅಡಿಯಲ್ಲಿ ಬಿ ಆರ್ ಪಾಟೀಲ್ರು ಪ್ರಿಯಾಂಕಾ ಖರ್ಗೆಜಿಯವರು ಅಜಯ್ ಸಿಂಗ್ ಅವರು ಎಮ್ ಐ ಪಾಟೀಲ್ರು ಖನಿಜ ಪಾತಿಮ ಮೇಡಮ್ ಅವರು ಶರಣ ಪ್ರಕಾಶ್ ಪಾಟೀಲ್ರು ಜಗದೇವ್ ಗುತ್ತದವರು ನಾನು ವಿಜಯಕುಮಾರ್ ಅವರು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾರೆ ಅದಕ್ಕೆ ಕಾರಣ ನಾನು ಬಹಳ ಕಳಕಳಿಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ರೈತ ಮುಖಂಡರಿಗೆ ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಯಾರ್ಯಾರು ಹತ್ತಿರ ಟ್ರ್ಯಾಕ್ಟರ್ಗಳು ತೆಗೆದುಕೊಂಡು ಬರಬೇಕಂತೇಳಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ ನಾವು ಏನು ರೈತರು ಕೂತಿದ್ದಾರೆ ಅವರ ಬೇಡಿಕೆ ಈಡೇರುವವರೆಗೂ ಸಂಪೂರ್ಣವಾಗಿ ನಾವು ನಮ್ಮ ಪಕ್ಷ ಸದಾ ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ